ಗುಡ್ ಈವ್ನಿಂಗ್ ಎವ್ರಿಬಡಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದಾವತಿ ಒಂದು ಸಾಯಂಕಾಲ ವೇಳೆಯಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬೋಧಕ ವರ್ಗದವರಿಗೂ, ಸಹೋದರ ಸಹೋದರಿಯರಿಗೂ ಮತ್ತು ಆತ್ಮೀಯ ಪ್ರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಸಾರಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುವಂತರಾಗಿದ್ದೇವೆ. ದೇವರು ಮಾಡಿರ್ತಕ್ಕಂಥ ಉಪಕಾರಗಳನ್ನು ಸ್ಮರಿಸೋಣ, ಆತನನ್ನು ಕೊಂಡಾಡೋಣ, ಆತನನ್ನು ಸ್ತುತಿಸೋಣ. ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲಕ್ಕೆ ಸ್ವಾಗತವನ್ನ ಬಯಸ್ತಾ ಈ ಕೂಟವನ್ನ ನಾವು ಪ್ರಾರಂಭಿಸುವ ಹಾಗೆ ಒಂದು ವಿಶೇಷ ಗೀತೆಯನ್ನ ಕೇಳೋಣ. ಕ್ಷಮಿಸಿ, ಇಂಟರ್ನೆಟ್ ಸಮಸ್ಯೆ ಆಗಿದೆ. ಇವಾಗ ಬೆಳಗ್ಗೆಯಿಂದ ಇಂಟರ್ನೆಟ್ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ಕೇಳಿಸ್ತಾ ಇದೆಯಾ ನಾನು ಹೇಳ್ತಿರೋದು? ಹಲೋ, ಕೇಳಿಸ್ತಾ ಇದೆ ಸರ್? ಓಕೆ. ಸೊ ನಾವು ಈ ಕೂಟವನ್ನ ಪ್ರಾರಂಭಿಸುವ ಹಾಗೆ ನಮ್ಮ ತಲೆಗಳನ್ನು ಭಾಗಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಇರಿಕರಂತ ಪ್ರೇಮನಾಥ್ ಕೋಲ್ಕರ್ ಅವರು ಇದ್ದಾರೆ. ಅವ್ರು ನಮ್ಗೆ ಪ್ರಾರಂಭದ ಪ್ರಾರ್ಥನೆಯನ್ನು ಮಾಡ್ಬೇಕಾಗಿ ಕೇಳ್ಕೊತೇವೆ. ಇಲ್ಲ, ಪ್ರೇಮನಾಥ್ ಕೋಲ್ಕರ್ ಅವರು ಇದ್ದೀರಾ? ಸಹೋದರಿ ಜ್ಯೋತಿ ಸಂದೀಪ್ ಅವರು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನೆ, ಸರ್ವಸಕ್ತನೆ, ಪರಿಶುದ್ಧನಾದಂಥ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಈ ಸಾಯಂಕಾಲ ವೇಳೆಯಲ್ಲಿ ನಿನ್ನನ್ನು ಕೊಂಡಾಡ್ತೇವೆ, ನಿನ್ನನ್ನು ಸ್ತುತಿಸ್ತೇವೆ, ನಿನ್ನನ್ನು ಮಹಿಮೆಪಡಿಸ್ತೇವೆ. ನೀನು ಮಾಡಿರ್ತಕ್ಕಂಥ ಎಲ್ಲ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ. ಕರ್ತನ ಈ ಸಮಯದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯಲ್ಲಿ ನಮ್ಮೆಲ್ಲರನ್ನ ಒಟ್ಟಾಗಿ ಸೇರುವಂತೆ ಸಾಯಂಕಾಲ ವೇಳೆಯಲ್ಲಿ ನಿನ್ನನ್ನು ಕೊಂಡಾಡುವಂತೆ ಕೃಪೆ ಮಾಡೋದಕ್ಕಾಗಿ ಸ್ತೋತ್ರ.
ಕೂಡಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪ್ರಿಯ ಮಕ್ಕಳನ್ನು, ಕುಟುಂಬ ವರ್ಗದವರನ್ನು, ಬೋಧಕ ವರ್ಗದವರನ್ನು, ಮಕ್ಕಳನ್ನು ಎಲ್ಲರನ್ನು ನೀನು ಆಶೀರ್ವಾದ ಮಾಡಿಸು ಸ್ವಾಮಿ. ಈ ಕಾರ್ಯಕ್ರಮದ ಹಾದಿಯು ಅಂತ್ಯವು ಮಧ್ಯಸ್ಥಿಕನು ನೀನು ಆಗಿದ್ದುಕೊಂಡು ನಡೆಸು. ಈ ದಿನದ ಬೋಧನೆ ಮಾಡುವಂತ ನಿಮ್ಮ ದಾಸನನ್ನು ನಿನ್ನ ಕೆಳಗೊಪ್ಪಿಸ್ತೇವೆ. ನೀನೇ ಆಶ್ರಯಿಸಿ ಮಹಿಮೆ ಹೊಂದಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಸಮಯದಲ್ಲಿ ನಾವು ನೇರವಾಗಿ ಸಂಬಸಾಲ ಪಾಠಕ್ಕೆ ತೆರಳುವ. ಇಂಟರ್ನೆಟ್ ಸಮಸ್ಯೆ ಇರೋದ್ರಿಂದ ಮಕ್ಕಳಿಗೆ ಕಥೆಯನ್ನ ಕೊನೆಯಲ್ಲಿ ಪ್ರಸಾರವನ್ನು ಮಾಡ್ಲಿಕ್ಕೆ ಹೋಗ್ತಕ್ಕಂಥರಾಗಿದ್ದೇವೆ. ಈಗ ಈ ದಿನದ ನಮಗೆ ದೈವಿಕ ಅಂದ್ರೆ ಸಂಬಸಾಲ ಪಾಠವನ್ನ ನಡೆಸಿಕೊಡುವಂತವರು ನಾಲ್ಕನೇ ದಿನಕ್ಕೆ ನಾವು ಬಂದಿದ್ದೇವೆ. ನಿಮ್ಮೆಲ್ಲರಿಗೂ ಚಿರಪರಿಚಿತ ಪಾಸ್ಟರ್ ಶಿವರಾಜ್ ದೇವರು. ಈ ಸಮಯದಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಕನ್ನಡ ಸಂಬಸಾಲ ವತಿಯಿಂದಲೂ ಮತ್ತು ನನ್ನ ವೈಯಕ್ತಿಕವಾಗಿ ಪಾಸ್ಟರ್ ಶಿವರಾಜ್ ಅಂತವರಿಗೆ ಸ್ವಾಗತವನ್ನು ಬಯಸ್ತಾ ಈ ಸಮಯ ನಾವು ನಿಮ್ಗೆ ಅರ್ಪಿಸುವಂತರಾಗಿದೆ. ದೇವ್ರ ನಮ್ಗೆ ಸ್ತೋತ್ರವಾದಲ್ಲಿ ನಮಗೂ ಕರೆಂಟ್ ಇಲ್ಲ, ನಮ್ಮ ಮನೆಯಲ್ಲೂ ಕರೆಂಟ್ ಇಲ್ಲ, ಚಾರ್ಜ್ ಎಷ್ಟೊತ್ತಿನ ತನಕ ಮೊಬೈಲ್ ಇರ್ತದೋ ಗೊತ್ತಿಲ್ಲ. ಆದ್ರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ದೇವರೇ ಸ್ತೋತ್ರ ಸ್ವಾಮಿ. ಮತ್ತೊಂದು ಆವೃತ್ತಿ ಕರ್ತನೆ, ನಿನ್ನ ದೈವವಾಕ್ಯವನ್ನು ಕಲಿಯುವಂತೆ ನಮ್ಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರೆ ಕರ್ತನೆ, ಭಾಗವಹಿಸಿರ್ತಕ್ಕಂಥರೊಂದಿಗೂ ಮತ್ತು ಇನ್ನೂ ಬರಬೇಕಾಗಿರ್ತಕ್ಕಂಥರೊಂದಿಗೂ ಎಲ್ಲರೊಂದಿಗೂ ಆಶೀರ್ವಿಸಿ ಸ್ವಾಮಿ. ಇದನ್ನು ಆಯೋಜಿಸಿಕೊಂಡು ನಡೆಸತಕ್ಕಂಥ ಬೋಧಕರಿಗಾಗಿ ಪ್ರಾರ್ಥನೆ ನೆನೆಸ್ತೇವೆ. ನೀವೇ ನಮಗೆ ಸಹಾಯ ನಾಯಕನಾಗಿದ್ದು ಕರ್ತನಾದ್ರೆ ಈ ಕಾರ್ಯಕ್ರಮ ನಡೆಸಿಕೊಟ್ಟು ಸಹಾಯ ಮಾಡಬೇಕೆಂದು ಯೇಸುವಿನ ಹೆಸರು ಬಿಟ್ಟು ತಂದೆಯೇ, ಆಮೆನ್. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸುಸ್ವಾಗತ ಬಯಸ್ತಕ್ಕಂಥರಾಗಿದ್ದೇನೆ. ಪ್ರೇರೆ, ಇಂದಿನ ನಾಲ್ಕನೇ ದಿನಕ್ಕೆ ನಾವು ಬರ್ತಕ್ಕಂಥರಾಗಿದೆ. ಮಂಗಳವಾರಕ್ಕೆ ಬಂದಿದೆ ಒಬ್ಬ ಕಾರ್ಯ ಸಾಧಕನಾದಂತ ಯಾಜಕನು ಎನ್ನತಕ್ಕಂತ ವಾಕ್ಯವನ್ನು ನಾವು ನೋಡ್ತಕ್ಕಂಥರಾಗಿದ್ದೆ. ನಾವು ಎರಡು ಮೂರು ದಿನ ತುಂಬಾ ಸಮಯ ತಕೊಂಡಿದ್ದೇವೆ. ಈಗ ಇವುಗಳಿಗೆಲ್ಲ ಎಲ್ಲ ಹೇಳ ಆಗಿದೆ ಅಂದಂಗ ಆಗಿದೆ. ಆದ್ರೆ ಇವತ್ತಿನ ದಿವಸ ಕಾರ್ಯ ಸಾಧಕನಾದಂತ ಯಾಜಕ ಅಂತ ಅಂದ್ರೆ ಕಾರ್ಯವನ್ನ ಪರಿಪೂರ್ಣ ಆಗದೆ ಇರ್ತಕ್ಕಂಥದ್ರನ್ನ ಇದನ್ನ ಯೇಸು ಸ್ವಾಮಿನ ಪರಿಪೂರ್ಣವಾಗಿ ಮಾಡಿ ಮುಗಿಸಿದ್ದಾನೆ ಎಂಬುದಾಗಿ, ಕಾರ್ಯವನ್ನು ಸಾಧಿಸಿ ತೋರಿಸಿದ್ದಾನೆ ಅಂತ ಇದ್ರ ಅರ್ಥವಾಗುತ್ತದೆ ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದೆ. ಇಸ್ರಾಯೇಲರಿಗೆ ಉಂಟಾದಂತ ಧರ್ಮಶಾಸ್ತ್ರವು ಲೇವಿಯರ ಯಾಜಕತ್ವದ ಮೇಲೆ ಅದನ್ನು ಆಧಾರಗೊಂಡಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆ ಯಾಜಕತ್ವದಿಂದ ಸಂಪೂರ್ಣ ಸಿದ್ಧಿಗೆ ಉಂಟಾಗಿದ್ದರೆ ಅರುಣನ ತರದಾಗಿರ್ತಕ್ಕಂಥದ್ದಾಗಿರದೆ ಮೆಲ್ಕಿಜೆದೇಕರ ತರದಾಗಿರ್ತಕ್ಕಂಥ ಬೇರೊಬ್ಬ ಯಾಜಕನ ಅವಶ್ಯಕತೆ ಏನಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಹೌದು, ಯಾಕೆಂದ್ರೆ ಅರುಣನ ಯಾಜಕತ್ವದಲ್ಲಿ ಅದನ್ನು ಪರಿಪೂರ್ಣ ಆಗ್ಲಿಲ್ಲ ಎಂಬುದಾಗಿ ನೋಡ್ತಕ್ಕಂಥರಾಗಿದ್ದೇವೆ. ಅದು ಫುಲ್ಫಿಲ್ ಆಗ್ಲಿಲ್ಲ ಅಂತಕ್ಕಂಥ ನೋಡ್ತೇವೆ. ಅದಕ್ಕೋಸ್ಕರವಾಗಿನೇ ಅವನಲ್ಲದೇನೆ ಮೆಲ್ಕಿಜೆದೇಕನ ತರಹದ ಮತ್ತೊಬ್ಬ ಯಾಜಕನು ಅಂತಕ್ಕಂಥವನನ್ನ ಬರಬೇಕಾದಂತ ಅವಶ್ಯಕತೆ ಇತ್ತು ಎಂಬುದಾಗಿ ನಾವು ಇಂದಿನ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥರಾಗಿದೆ. ಯಾಜಕನು ದೇವರ ಮತ್ತು ಮನುಷ್ಯರ ಮಧ್ಯದಲ್ಲಿ ಅವನು ವರ್ಕ್ ಅನ್ನು ಕೆಲಸವನ್ನು ಮಾಡಬೇಕಾಗಿರ್ತದೆ. ಲೇವಿ ಯಾಜಕತ್ವವು ನಮ್ಮನ್ನು ಪೂರ್ಣವಾಗಿ ಮತ್ತು ವಿಶ್ವಾಸ ಭರಿತವಾಗಿ ದೇವರ ಸನ್ನಿಧಾನಕ್ಕೆ ನಮಗೆ ಸೇರಿಸಲಾರದೆ ಹೋಯ್ತಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಪರಿಪೂರ್ಣತೆಯನ್ನು ನಾವು ಪಡಿಬೇಕಾಗಿದೆ. ಅದಕ್ಕೆ ಪರಿಪೂರ್ಣತೆಯನ್ನು ಅವರು ಒದಗಿಸಲಾರದೆ ಹೋದರು ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಖಂಡಿತವಾಗಿಯೂ ಪರಿಪೂರ್ಣತೆ ಅವರಲ್ಲಿನೇ ಇರಲಿಲ್ಲ ಎಂಬುದಾಗಿ ಅರ್ಥ. ಯಾರಲ್ಲಿ? ಅರುಣನ ಯಾಜಕತ್ವದಲ್ಲಿ ಪರಿಪೂರ್ಣತೆ ಅನ್ನೋದಾಗಿನೇ ಇರಲಿಲ್ಲ ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರವಾಗಿನೇ ಬೇರೆ ನಾವು ಒಂದು ವಾಕ್ಯನ ನೋಡಿ ದಯವಿಟ್ಟು. ಇಬ್ರಿಯರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯದ 7ನೇ ವಚನ ದಯವಿಟ್ಟು ಯಾರಾದ್ರೂ ಓದಿ. ಇಬ್ರಿಯರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯದ 7ನೇ ವಚನ. ಈ ಮೊದಲನೆಯ ಒಡಂಬಡಿಕೆಯು ದೋಷವಿಲ್ಲದಾಗಿದ್ದರೆ ಎರಡನೇ ಒಡಂಬಡಿಕೆಯ ಅವಕಾಶವೂ ಇರುತ್ತಿರಲಿಲ್ಲ. ಅದಕ್ಕೋಸ್ಕರವಾಗಿ ಮೊದಲನೇ ಒಡಂಬಡಿಕೆಗೆ ಅವಕಾಶನೇ ಇರ್ತಿರ್ ಮೊದಲನೇ ಒಡಂಬಡಿಕೆ ಪರಿಪೂರ್ಣವಾಗಿರ್ತಿತ್ತು ಅಂತಂದ್ರೆ ಎರಡನೇ ಅದಕ್ಕೆ ಅವಕಾಶತೆ ಇರಲಿಲ್ಲ ಎಂಬುದಾಗಿ. ಹತ್ತನೇ ಅಧ್ಯಾಯದ 9ನೇ ವಚನ ಓದಿ ಸಿಸ್ಟ್ರೆ. 10ನೇ ಅಧ್ಯಾಯದ 9ನೇ ವಚನ. ಈಗ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ. ಆತನು ಎರಡನೇದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೇದನ್ನು ತೆಗೆದು ಬಿಡುತ್ತಾನೆ. ಯಾಕಂತಂದ್ರೆ ಮೊದಲನೇದು ಅದು ಪರಿಪೂರ್ಣವಾಗಿರ್ಲಿಲ್ಲ ಎಂಬುದಾಗಿ ನೋಡ್ತೇವೆ. ಆ ಯಾಜಕರೇ ಪರಿಪೂರ್ಣವಾಗಿರ್ಲಿ, ಯಾಕಂತಂದ್ರೆ ಮರಣವನ್ನು ಅವ್ರಿಗೆ ಅಡ್ಡಿ ಮಾಡಿತ್ತು ಎಂಬುದಾಗಿ ನೋಡ್ತೇವೆ. ಈ ಮರಣ ಅಡ್ಡಿ ಮಾಡೋದ್ರಿಂದ ಬಹಳಷ್ಟು ಯಾಜಕರು ಆಗ್ತಾ ಹೋಗ್ತಿದ್ರು ಎಂಬುದಾಗಿ ನಾನು ನೋಡ್ತಕ್ಕಂತಾಗಿದೆ. ಅದಕ್ಕೆ ಮೆಲ್ಕಿಜೆದೇಕನ ತರದ ಬೇರೊಬ್ಬ ಯಾಜಕನನ್ನು ನೇಮಿಸುವಂತ ಅವಶ್ಯಕತೆ ಬಂತು ಎಂಬುದಾಗಿ ನೋಡ್ತೇವೆ. ಪಾಪಿಯೊಬ್ಬನಿಗಾಗಿ ಅವ್ರು ಮಾಡ್ಬೇಕಾಗಿರ್ತ ಕೆಲಸ ಏನಂತಂದ್ರೆ ಪಾಪ ಪರಿಹಾರ ಆಗ್ಬೇಕಾಗಿರ್ತಕ್ಕಂಥದ್ದಾಗಿ ಅದನ್ನ ಮನಸಾಕ್ಷಿಯನ್ನು ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಅದೇನಂತಂದ್ರೆ ಶುದ್ಧಿ ಮಾಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಪಾಪಕ್ಕೆ ನಿಜವಾದಂತಹ ಶುದ್ಧೀಕರಣೆ ಒದಗಿಸುವ ಯೇಸು ಕ್ರಿಸ್ತನು ಮಾತ್ರ ಯಜ್ಞವಾಗಿಯೂ ಮತ್ತು ಯಾಜಕನಾಗಿಯೂ ಆತನ ಸೇವೆಯನ್ನು
ಪರಿಪೂರ್ಣವಾಗಿ ಮಾಡಿದನೆಂಬುದಾಗಿ ನಾವು ನೋಡೋರಾಗಿದ್ದೇವೆ. 9:14 ವಚನ ನೋಡಿ, 9:13-14 ವಚನ, ಇಬ್ರಿಯ 9:13-14 ವಚನ. ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಗಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ಅದಕ್ಕೋಸ್ಕರವಾಗಿನೇ ಅದು ಹೋರಿ ಹೋತ ಕರುಗಳಿಂದ ನಮಗೆ ರಕ್ತದಿಂದ ನಮಗೆ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡ್ತಕ್ಕಂತರಾಗಿದ್ದೇವೆ. 10:1-3 ವಚನಗಳನ್ನು ನೋಡಿ ಅಲ್ಲಿ ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತದೆ ಆ ಯಜ್ಞ ಅರ್ಪಿಸ್ತಕ್ಕಂಥದ್ದು ಆ ಧರ್ಮಶಾಸ್ತ್ರದಲ್ಲಿ ನಡೀತಕ್ಕಂಥ ಕಾರ್ಯಗಳನ್ನೆಲ್ಲ ಮುಂದೆ ಬರಬೇಕಾಗಿರ್ತಕ್ಕಂಥ ಛಾಯೆಗಳಾಗಿದ್ದವು. ಅವುಗಳ ನಿಜ ರೂಪವು ಯೇಸು ಸ್ವಾಮಿ ಆಗಿದ್ದನು ಅನ್ನೋದಾಗಿ ನಾವು ಕೊಲೊಸ್ಸೆಯವರಿಗೆ ಬರೆದಂತ ಪತ್ರಿಕೆ 2:17 ವಚನ ನೋಡುವ ಹಾಗೆ ಈ ಇಬ್ರಿಯರಿಗೆ 10:1-3 ವಚನ ನಾವು ನೋಡಿ ಓದಿ ದಯವಿಟ್ಟು. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದದ್ದರಿಂದ ಆ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ತಂದಿದ್ದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆ ನಿಂತು ಹೋಗುತ್ತಿತ್ತಲ್ಲ, ಯಾಕೆಂದರೆ ದೇವಾರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಆದರೆ ಆ ಯಜ್ಞಗಳಿಂದ ಪ್ರತಿ ವರ್ಷದಲ್ಲಿಯೂ ಪಾಪಗಳ ಜ್ಞಾಪಕವಾಗುವುದುಂಟು. ಹೋರಿಗಳ ಮತ್ತು ಹೌದು ಸಿಸ್ಟ್ರೆ, ನಾವು ನೋಡ್ತೇವೆ ಅದು ಪರಿಪೂರ್ಣವಾಗಿರ್ಬೇಕಾದ್ರೆ ಪಾಪ ಪರಿಹಾರ ಆಗ್ಬೇಕಾದ್ರೆ ಅದು ನಿಂತು ಹೋಗ್ತಿತ್ತು ಯಜ್ಞ. ಆದ್ರೂ ಕೂಡ ಮತ್ತೆ ಪ್ರತಿ ವರ್ಷ ವರ್ಷ ಯಜ್ಞ ಯಾಕೆ ಮಾಡ್ತಿದ್ರು ಅಂತಂದ್ರೆ ನಮ್ಮಲ್ಲಿ ಪಾಪ ಇದೆ ಅಂತನ್ನದಾಗಿ ಅದು ಸೂಚಿಸ್ತಿತ್ತು ಎಂಬುದಾಗಿ ನಾವು ನೋಡ್ತಕ್ಕಂತರಾಗಿದೆ. ಅದಕ್ಕೆ ಅದನ್ನ ಪರಿಪೂರ್ಣವಾಗಿರ್ಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ನಿಜವಾದಂತ ಕುರಿ ಯಾರು ಅಂತನ್ನದಾಗಿ ಯೋಹಾನ ಬರೆಸುವಾರ್ತೆ 1:29 ವಚನದಲ್ಲಿ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ತಕ್ಕೊಳ್ಳಕ್ಕೆ ದೀಕ್ಷಾ ಸ್ನಾನ ತಕ್ಕೊಳ್ಳುವಂತ ಯೋರ್ಧನ್ ಹೊಳಿಗೆ ಬರುವಾಗೆ ಸ್ನಾನಿಕನಾದ ಯೋಹಾನ ನೋಡಿ ಅಗೋ ದೇವರು ಲೋಕದ ಪಾಪ ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ನೇಮಿಸಿರ್ತಕ್ಕಂತ ಯಜ್ಞದ ಕುರಿ ಎಂಬುದಾಗಿ ಯೇಸು ಸ್ವಾಮಿಗೆ ಹೇಳತಕ್ಕಂತನಾಗಿದ್ದಾನೆ. ಅದಕ್ಕೋಸ್ಕರವಾಗಿನೇ ಅದು ಪರಿಪೂರ್ಣವಾಗಿರ್ತಕ್ಕಂತ ಕುರಿ ಆಗಿತ್ತು ಎಂಬುದಾಗಿ ನಾವು ನೋಡ್ತಕ್ಕಂತರಾಗಿದ್ದೆ. ಯಾಕೆಂತಂದ್ರೆ ಪ್ರೇರೆ 7:12 ನೋಡಿ ನಮಗೆ ಸಿಕ್ತಕ್ಕಂತ ವಚನದ ಅರ್ಥ ಏನಿದೆ ಎಂಬುದಾಗಿ ಸ್ವಲ್ಪ 7:12 ವಚನ. ಇಬ್ರಿಯರಿಗೆ ಬರ ಪತ್ರಿಕೆ 7:12 ತಮ್ಮದೇ ಕರೆಂಟ್ ಅಭಾವ ಇದೆ. 11:12 ಓದಿ ಸಿಸ್ಟ್ರೆ. ಇಸ್ರಾಯೇಲರಿಗೆ ಉಂಟಾದ ಧರ್ಮಶಾಸ್ತ್ರವು ಲೇವಿಕ ಯಾಜಕತ್ವದ ಮೇಲೆ ಆಧಾರಗೊಂಡಿದ್ದೇ ಅಷ್ಟೇ. ಆ ಯಾಜಕತ್ವದ ಪರಿಪೂರ್ಣ ಸಿದ್ಧಿ ಉಂಟಾಗಿದ್ದರೆ ಆರೋನನ ತರಹದವನಾಗಿರದೆ ಮೆಲ್ಕಿಜೇದಕನ ತರಹದ ಬೇರೊಬ್ಬ ಯಾಜಕನು ಬರುವುದಕ್ಕೆ ಅವಶ್ಯವೇನಿತ್ತು? ಅದು ಇಲ್ಲಿ ನಾವು ನೋಡ್ತಕ್ಕಂತರಾಗಿದ್ದೇವೆ. ಯಾಕಂತಂದ್ರೆ ಅವಶ್ಯ ಏನಾಗಿತ್ತು ಅಂತಕ್ಕಂಥದ್ದು ಅದು ಪರಿಪೂರ್ಣವಲ್ಲ ಅನ್ನೋದಾಗಿ ನೋಡ್ತೇವೆ. 11:1 ಇಸ್ರಾಯೇಲರಿಗೆ ಉಂಟಾದ ಧರ್ಮಶಾಸ್ತ್ರವು ಲೇವಿ ಯಾಜಕತ್ವದ ಮೇಲೆ ಆಧಾರಗೊಂಡಿತ್ತು ಎಂಬುದಾಗಿ ನೋಡ್ತೇವೆ. ಹಾಗಾಗಿ ನಮಗೆ 13:1 ನಾವು ನೋಡುವ ಹಾಗೆ ಅಲ್ಲ ನೋಡ್ತೇವೆ. ಮೇಲ್ಕಂಡ ಮಾತು ಯಾವಾತನ ವಿಷಯದಲ್ಲಿ ಹೇಳಿದೆಯೋ ಆತನು ಬೇರೊಂದು ಕುಲದಲ್ಲಿ ಹುಟ್ಟಿದವನು. ಆ ಕುಲದವರಲ್ಲಿ ಒಬ್ಬರು ಯಜ್ಞವೇದಿಯ ಬಳಿಯಲ್ಲಿ ಸೇವೆ ಮಾಡಿದ್ದಿಲ್ಲ. ಅದು ಯೇಸು ಸ್ವಾಮಿ ಯಹೂದ್ಯ ಕುಲದಲ್ಲಿ ಹುಟ್ಟಿದನು. ಅದಕ್ಕೆ ಯಾಕೋಬನಿಗೆ ಹುಟ್ಟಿರ್ತಕ್ಕಂಥ 12 ಮಕ್ಕಳಲ್ಲಿ ಲೇವಿ ಆಗಿರ್ತಕ್ಕಂಥ ಯಾಜಕರ ಕೆಲಸನ ಅರೋನ ಮನೆ ತಂದವ್ರಿಗೆ ಇಟ್ಟಿದ್ರು. ಆದ್ರೆ ಬೇರೆ ಗೋತ್ರದವ್ರಿಗೆ ಇದ್ದಿದ್ದಿಲ್ಲ. ಅದಕ್ಕೆ ಇವನು ಯಹೂದನ ಕುಲದಲ್ಲಿ ಹುಟ್ಟಿನವರಿದ ಈ ಯಹೂದಿ ಮನೆ ತಂದವ್ರು ಯಾರು ಯಜ್ಞವೇದಿ ಹತ್ರ ಹೋಗಿ ಸೇವೆ ಮಾಡಿಲ್ಲ. ಆದ್ರೆ ಇವನು ಯಾಜಕನಾಗ್ತಾನೆ, ಇವನು ಬಲಿ ಅರ್ಪಣೆ ಮಾಡ್ತಕ್ಕಂಥನಾಗುತ್ತಾನೆ ಅಂತಂದ್ಮೇಲೆ ಪ್ರಿಯರೇ ಧರ್ಮಶಾಸ್ತ್ರಕ್ಕೆ ವಿರುದ್ಧ ಹೋದಂಗ ಆಗುತ್ತೆ ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರವಾಗಿದೆ ಯಾಜಕತ್ವವು ಯಾವ ರೀತಿ ಬದಲಾವಣೆ ಹೊಂದಬೇಕಾಗಿದೆಯೋ ಅದೇ ರೀತಿ ಧರ್ಮಶಾಸ್ತ್ರ ಕೂಡ ಬದಲಾವಣೆ ಹೊಂದಬೇಕೆಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೆ. ಯಾಕೆ ಅಂತಂದ್ರೆ ಅದು ಯಾಜಕತ್ವವೇ ಲೇವಿಯರ್ ಮೇಲೆ ಇತ್ತು ಎಂಬುದಾಗಿ ಅರಣ್ಯಕಾಂಡ 3:10 ಮತ್ತು ಅರಣ್ಯಕಾಂಡ 16:39-40 ಸ್ಪಷ್ಟವಾಗಿ ಬರೆದಿದ್ದೀನಿ. ಇದಕ್ಕೋಸ್ಕರವಾಗಿನೇ ಇಬ್ರಿಯಲ್ಲಿ ನಮಗೆ ನೋಡ್ತೇವೆ 13:7-13:14 ವಚನದಲ್ಲಿ ನಾವು ನೋಡ್ತಕ್ಕಂತ ಇರ್ತೇವೆ ಯೇಸು ಸ್ವಾಮಿ ಹೇಗೆ ಮನೆ
ಎಡವಿ ಮನೆತನದಲ್ಲಿ ಇಲ್ಲದಿದ್ರೂ ಕೂಡ ಅವನ ಯಾಜಕನಾಗಬೇಕಾದ್ರೆ ಧರ್ಮಶಾಸ್ತ್ರವನ್ನು ಬದಲಾಯಿಸಲೇಬೇಕು ಅನ್ನೋದಾಗಿ ನೋಡ್ತೇವೆ. ಧರ್ಮಶಾಸ್ತ್ರ ಹೆಂಗ್ ಬದಲಾಯಿಸಬೇಕು ಅಂತಂದ್ರೆ ಪ್ರೇರೆ ಅವಾಗ ಯಜ್ಞ ನಡೀತಿತ್ತು, ಕೋರಿ ಹೋತ ಕುರಿಗಳದ ನಡೀತಿತ್ತು ಅನ್ನೋದಾಗಿ. ನಮಗೆ ಯಾಜಕಾಂಡ 1ನೇ ಅಧ್ಯಾಯದ ಹಿಡಿದು 7ನೇ ಅಧ್ಯಾಯದವರೆಗೂ ಅಲ್ಲಿ ನಾನಾ ವಿಧವಾದಂತಹ ನಾವು ಹೋಮಗಳನ್ನು ನೋಡ್ತೇವೆ. ಮೊದಲನೇ ಸರ್ವಾಂಗ ಹೋಮ, ಧಾನ್ಯ ನೈವೇದ್ಯ ಅರ್ಪಣೆ ಹೋಮ, ಸಮಾಧಾನದ ಯಜ್ಞ, ಪ್ರಾಯಶ್ಚಿತ್ತದ ಯಜ್ಞ ಮತ್ತು ದೋಷ ಪರಿಹಾರಕದ ಯಜ್ಞ ಎಂಬುದಾಗಿ ಈ 5 ರೀತಿಯ ಯಜ್ಞಗಳನ್ನು ನೋಡ್ತೀವಿ. ಇವುಗಳಿಂದ ಅವನಿಗೆ ತೃಪ್ತಿ ಆಗಿಲ್ಲ ಎಂಬುದಾಗಿ ನಾವು ಇಬ್ರಿಯರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯದ 5ನೇ ವಚನ ನೋಡಿ ಸಹೋದರೆ ಮೊದಲೇ 5:6-7 ಇಬ್ರಿಯ 10:5-6-7. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನ್ನ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿ, ಸರ್ವಾಂಗ ಹೋಮಗಳನ್ನು ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ನೋಡಿ, ಅದಕ್ಕೆ ಆ ಯಜ್ಞಗಳಲ್ಲಿ ಸಂತೋಷ ಪಟ್ಟಿಲ್ಲ, ಅದಕ್ಕೋಸ್ಕರವಾಗಿ ನನ್ನನ್ನು ನೀನು ಶರೀರವಾಗಿ ಮಾಡಿ ನನಗೆ ಯಜ್ಞದ ಕುರಿಯನ್ನಾಗಿ ಮಾಡಿದೆ ಎಂಬುದಾಗಿ ನೋಡ್ತೇವೆ. ಅವೆಲ್ಲಗಳು ನಿಂತು ಹೋದು ಎಂಬುದಾಗಿ ನಾವು ನೋಡ್ತಕ್ಕಂತರಾಗಿದ್ದೇವೆ. ಅದೇ ರೀತಿ 17-18ನೇ ವಚನ ಹೋದ್ರೆ ಅದರಲ್ಲಿನೇ 17-18ನೇ ವಚನ ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಹೇಳುತ್ತಾನೆ. ಪಾಪಗಳು ಪರಿಹಾರವಾದಲ್ಲಿ ಇನ್ನೂ ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡುವುದು ಅವಶ್ಯವಿಲ್ಲ. ನಮ್ಮ ಪಾಪವನ್ನೆಲ್ಲ ಪರಿಹಾರ ಆಗಲ್ಪಟ್ಟ ಮೇಲೆ ಮತ್ತೆ ತಿರುಗಿ ಆ ಯಜ್ಞವನ್ನು ಸಮರ್ಪಣೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಎಂಬುದಾಗಿ ನಾವು ಇಂದಿನ ಪಾಠದಲ್ಲಿ ನೋಡ್ತೇವೆ. ಪ್ರಿಯರೇ, ಧರ್ಮಶಾಸ್ತ್ರವು ಬದಲಾವಣೆ ಆಗ್ಬೇಕು ಅಂತಕ್ಕಂಥದ್ದು ಒಂಚೂರು ಹೇಳ್ತೀನಿ ನಾನು. ಧರ್ಮಶಾಸ್ತ್ರ ಬದಲಾವಣೆ ಹೊಂದಬೇಕು ಅಂತಂದ್ರೆ ಕೆಲವು ಪಾಯಿಂಟ್ಸ್ ಗಳು ಮಾತ್ರ ನಾನು ಹೇಳಲು ಇಷ್ಟಪಡ್ತೀನಿ, ಯಾಕಂದ್ರೆ ತುಂಬಾ ಬಹಳಷ್ಟು ಪಾಯಿಂಟ್ಸ್ ಗಳು ಇರ್ತವೆ, ಅದಕ್ಕೆ ನಾವು ನೋಡೋಣ ಒಂದೊಂದಾಗಿ ನೋಡೋಣ. ಈಗ ಯಹೂದ್ಯರು ಇಸ್ರಾಯೇಲರು 7 ಹಬ್ಬಗಳು ಮಾಡ್ತಿದ್ರು ಅಂತಾಗಿ ನೋಡ್ತೇವೆ. 1ನೇ ಹಬ್ಬ ಯಾವ್ದಂತೀರಿ ಹೇಳಿ ನೋಡೋಣ ದಯವಿಟ್ಟು. 1ನೇ ಹಬ್ಬ ಬೇಗ ಪಸ್ಕದ ಹಬ್ಬ ಎಂಬುದಾಗಿ ನೋಡ್ತೇವೆ, ಹೌದಲ್ರಿ? ಯಾಜಕ ಹಲೋ ಹೇಳಿ, ಯಾರು ಮಾತಾಡ್ತಾ ಇದ್ರು ಹೇಳಿ. ಯಾಜಕಾಂಡ 23:5ರಲ್ಲಿ ಪಸ್ಕ ಹಬ್ಬ ಎಂಬುದಾಗಿ ನಾವು ನೋಡ್ತಕ್ಕಂತರಾಗಿದೆ. ಅವಾಗ ಪಸ್ಕದ ಕುರಿಯನ್ನು ಕೊಯ್ಬೇಕಾಗಿತ್ತು ಎಂಬುದಾಗಿ ನಾವು ನೋಡ್ತಕ್ಕಂತರಾಗಿದೆ. ಆದ್ರೆ ಪಸ್ಕದ ಕುರಿ ಯಾರಾದ್ರೂ ಯಶಸ್ ಸಮಯ ಆದ್ರಿಂದಾಗಿ 1ನೇ ಕೊರಿಂಥ 5:7ರಲ್ಲಿ ನಾವು ನೋಡ್ತಕ್ಕಂತರಾಗಿದೆ. ಅದಕ್ಕೋಸ್ಕರವಾಗಿನೇ ಪಸ್ಕದ ಊಟವನ್ನು ಮಾಡುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ನಮಗೆ ಕರ್ತನ ಭೋಜನವನ್ನು ಅದನ್ನು ಮಾರ್ಪಡಿಸು ಎಂಬುದಾಗಿ ನೋಡ್ತೇವೆ. ನೀವು ಒಂದು ಬೇಕಾದ್ರೂ ಒಂದು ವಾಕ್ಯನ ಓದಿ, ರೋಮಾಪುರದಲ್ಲಿ ಬರೆದಂತ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 3ನೇ ವಚನ ಓದಿ ದಯವಿಟ್ಟು. ರೋಮಾಪುರ 6:3 ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದೇವೆಂದು ನಿಮಗೆ ತಿಳಿಯದು? ಓದಿ ಓದಿ. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಊಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನ ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವೂ ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಹಳೇದಲ್ಲ ಎಂಬುದಾಗಿ ನೋಡ್ತೇವೆ. ಹೊಸದ್ ಯಾವ್ದು ಅಂದ್ರೆ ಕರ್ತನ ಭೋಜನ ಎಂಬುದಾಗಿ ನಾವು ನೋಡ್ತಕ್ಕಂತ ಮತ್ತೆ 26:17 ಕರ್ತನ ಭೋಜನ ಅದನ್ನ ಏನೋ ಅಂದ್ರೆ ಪಸ್ಕದ ಊಟ ಎಂಬುದಾಗಿ ಇದು ಪರಿವರ್ತನೆ ಆಯ್ತು, ಹೊಸ ರೀತಿ ಆಯ್ತು ಎಂಬುದಾಗಿ ನೋಡ್ತೇವೆ. 2ನೇದು ಹುಳಿ ಇಲ್ಲದ ರೊಟ್ಟಿ ಹಬ್ಬ ಎಂಬುದಾಗಿ ನಾವು ನೋಡ್ತಕ್ಕಂತರಾಗಿದೆ. ಅದನ್ನ ಇವತ್ತು ಹುಳಿ ಇಲ್ಲದ ರೊಟ್ಟಿ ಹಬ್ಬ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ವಿಮೋಚನೆ ಕಾಂಡ 12:19ರಲ್ಲಿ ಆ ದಿನ ಬಂದಾಗೆ ಪಸ್ಕದ ಹಬ್ಬದ ದಿನ ಬಂದಂತ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಾಗ್ಲಿ ಅವ್ರ ಏರಿಯಾದಲ್ಲಾಗ್ಲಿ ಹುಳಿ ಇರೋದಾಗೇ ಅದು ಸೀಮೆಯಿಂದ ಆಚೆಗೆ ಒಯ್ದು ಇಡಬೇಕು ಎಂಬುದಾಗಿ ನೋಡ್ತೇವೆ. ಹಾಗಾಗಿ ಯೇಸು ಸ್ವಾಮಿಗೆ ಸಿಲುಬೆದ ಮೇಲೆ ಹಾಕಿದಂತ ಹೊತ್ತಿನಲ್ಲಿ ಆತನ ನೀರಿಡಿಕೆ ಅಂದಿದಾಗೆ ಅಲ್ಲಿ ಮಗಿ ಇತ್ತು ಎಂಬುದಾಗಿ ನೋಡ್ತೇವೆ. ಹುಳಿ ರಸದಿಂದ ತುಂಬಿದ ಮಗಿ ಇತ್ತು ಅಲ್ಲಿ, ಹೊಲದಾಗ ಯಾಕೆ ಮಗಿ ಇರಬೇಕು ಆ ತೋಟದಲ್ಲಿ ಅಂದ್ರೆ ಅದು ಪಸ್ಕದ ಹಬ್ಬ ಇದ್ದಕ್ಕೋಸ್ಕರವಾಗಿ ಅವ್ರ ಮನೆಯಲ್ಲಿ ಇರ್ತಕ್ಕಂತ ಹುಳಿಯನ್ನ ಒಯ್ದು ಊರ್ ಹೊರಗೆಲ್ಲ ಇಟ್ಟಿದ್ರು ಎಂಬುದಾಗಿ ನೋಡ್ತಕ್ಕಂತರಾಗಿದೆ. ಇದು ಹುಳಿಯನ್ನು ಸೂಚಿಸ್ತದೆ ಅಂದ್ರೆ ಕ್ರಿಸ್ತನ ಮರಣವನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಕ್ರಿಸ್ತನ ಹೂಣುವಿಕೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ನಮ್ಮ ಪಾಪಗಳನ್ನು ನಾವು ಹೂತಿ ಹಾಕಿ ನಾವು ಏನಾಗ್ಬೇಕು ಅಂತಂದ್ರೆ ನಾವು ಧರ್ಮಶಾಸ್ತ್ರ ಪಾಲಿಗೆ ಸತ್ತವರಾಗಬೇಕು ಎಂಬುದಾಗಿ ನಾವು ನೋಡ್ತಕ್ಕಂತ ಅದನ್ನ ರೋಮಾಪುರದ ಭಾರತ ಪತ್ರಿಕೆ 7ನೇ ಅಧ್ಯಾಯದ 4ನೇ ವಚನ ಓದಿ ಸಿಸ್ಟರ್. ರೋಮಾಪುರ 7:4 ನಾವು ಧರ್ಮ ಪಾಲಿಗೆ ಸತ್ತವರಾಗಿರ್ಬೇಕು. ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ, ದೇವರಿಗೆ ಪ್ರತಿಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿರಿ. ಅದಕ್ಕೋಸ್ಕರ ನಾವು ಇದು ಪಸ್ಕಾದ ಮತ್ತು ಈ ಹುಳಿ ಇಲ್ಲದ ರೊಟ್ಟಿ ಹಬ್ಬವನ್ನು ಮಾಡ್ತಕ್ಕಂಥದ್ದನ್ನ
ಕ್ರಿಸ್ತನನ್ನು ಕೊಂಡಾಡ್ತಕ್ಕಂಥ ವಿಷಯದಲ್ಲಿ ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ. ಅದನ್ನ ಹುಳಿ ಯಾವ್ದು ಯಾವುದನ್ನು ಸೂಚಿಸುತ್ತದೆ ಅಂತಂದ್ರೆ, ನಮಗೆ 1 ಕೊರಿಂಥ 5:8 ನಿನ್ನೆ ಹೇಳಿದ್ದೇವೆ, ದುರ್ಮಾರ್ಗ ಅಥವಾ ದುಷ್ಟತನವನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಅದನ್ನು ಹುತಿಯಾಕಬೇಕು ಎಂಬುದಾಗಿ, ಜಲಸಮಾಧಿ ಮಾಡಬೇಕು ಎಂಬುದಾಗಿ ನಾವು ನೋಡ್ತಕ್ಕಂದ್ರೆ, ಇದಕ್ಕೋಸ್ಕರವಾಗಿನೇ ಇದು ಕರ್ತನ ಭೋಜನದಲ್ಲಿ ಇವೆರಡು ಒಂದೇ ಹಬ್ಬಗಳನ್ನದಾಗಿ ನಾವು ನೋಡ್ತಕ್ಕಂಥದ್ದಾಗಿದೆ. ಮೂರನೇದಾಗಿ ಪ್ರಥಮ ಫಲದ ಶಿವಿನ ಹಬ್ಬವನ್ನು ಮಾಡ್ತಿದ್ರು ಎಂಬುದಾಗಿ ನಾವು ನೋಡ್ತಕ್ಕಂಥದ್ದಾಗಿ, ಅವ್ರವರು ಹೊಲದಲ್ಲಿ ಬೆಳೆದಿರ್ತಕ್ಕಂಥದ್ದನ್ನು ತಂದು ಕೊಡ್ತೀರಿ ಎಂಬುದಾಗಿ ನೋಡ್ತೀವಿ. ಮಾತ್ರವಲ್ಲದೆ ಹುಟ್ಟಿರ್ತಕ್ಕಂಥ ಗಂಡು ಚೊಚ್ಚಲಾಗಿರ್ತಕ್ಕಂಥ ಕತ್ತೆ ಎತ್ತು ಯಾವುದೇ ಆಗಿರ್ಲಿ, ಅದು ಕುರಿ ಮರಿ ಆಗಿರ್ಲಿ, ಅದು ದೇವರಿಗೆ ಅರ್ಪಿಸ್ಬೇಕು. ಮತ್ತೆ ಮಕ್ಕಳನ್ನು ಕೂಡ, ಗಂಡು ಮಕ್ಕಳು ಕೂಡ ಅರ್ಪಿಸ್ಬೇಕು ಅಂದ್ರೆ ಅರ್ಪಿಸ್ಬೇಕಂತ ಕೊಲ್ಬೇಕಂತಲ್ಲ, ದೇವರಿಗೆ ದೃಢೀಕರಿಸ್ಬೇಕು ಎಂಬುದಾಗಿ ನಾವು ನೋಡ್ತಕ್ಕಂದ್ರೆ, ದೇವರಿಗಾಗಿ ಬಿಡ್ಬೇಕು ಎಂಬುದಾಗಿ. ಆದ್ರೆ ಅದನ್ನ ಅದಕ್ಕಾಗಿನೇ ಅಲ್ಲಿಂದ ಇಲ್ಲಿ ತನಕ ಬಂತು. ಆದ್ರೆ ಸ್ವಾಮಿ ಅದನ್ನ ತೆಗೆದು ಹಾಕ್ದನ್ನ ಹೇಗೆ ಅಂತಂದ್ರೆ, ಸತ್ತು ಹುಣಲ್ಪಟ್ಟು ಪ್ರಥಮ ಫಲವಾಗಿ ಜೀವಿತವಾಗಿ ಎದ್ದನು ಎಂಬುದಾಗಿ ನಾವು ನೋಡ್ತಕ್ಕಂತಾಗಿ. ದಯವಿಟ್ಟು ತಾವು ಇದನ್ನ ನೀವು ಅನುಕರಿಸಬೇಕಾದ್ರೆ, ನಮಗೆ ಅನೇಕ ವಾಕ್ಯಗಳು ಇದ್ದಾವೆ, ಅವುಗಳನ್ನು ನಮಗೆ ನೋಡ್ಲಿಕ್ಕೆ ತುಂಬಾ ಟೈಮ್ ಹಿಡಿಸ್ತದೆ ಎಂಬುದಾಗಿ ನಾನು ಯೋಚಿಸ್ತಕ್ಕವರಾಗಿದ್ದೇನೆ. ಯಾಕೋಬನ ಬರೆದಂತ ಪತ್ರಿಕೆ 1:18 ಓದ್ಬೋದು ಬಾಳ ಬಾರ. ಯಾಕೋಬ 1:18 ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ಅದಕ್ಕೋಸ್ಕರವಾಗಿ ಇದು ಚೇಂಜ್ ಆಗ್ತಕ್ಕಂತ ವಿಷಯವನ್ನು ನಾವೆಲ್ಲರೂ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡ್ಕೊಂಡ ಮೇಲೆ ನಾವು ಪ್ರಥಮ ಫಲದಂತೆ ಆಗ್ತೇವೆ ಸೃಷ್ಟಿಗೆ ಎಂಬುದಾಗಿ ನೋಡ್ತೇವೆ. ನಾಲ್ಕನೇದಾಗಿ ಪಂಚಾಶತಮ ದಿನದ ಹಬ್ಬ ಎಂಬುದಾಗಿ ನೋಡುವಾಗೆ, ಯಾಜಕಾಂಡ 23:15-16 ನಾವು ನೋಡುವಾಗೆ ಅದನ್ನ ಪಂಚಾಶತ್ಮ ಹಬ್ಬವನ್ನು ಅವಾಗ ಯಾವ ರೀತಿ ಆಚರಿಸ್ತಿದ್ರು ಅಂತಕ್ಕಂಥದ್ದನ್ನ, ಆ ಶಿವಡನ್ನ ನಿವಾಳಿಸಿದಂತ 7 ಸಪ್ಪತ್ತುಗಳನ್ನು ಮುಗಿದ ಮೇಲೆ 49 ದಿನ ಆದ್ಮೇಲೆ 50ನೇ ದಿನಕ್ಕೆ ಎಂಬುದಾಗಿ, ಅದು ಗ್ರೀಕ್ ಭಾಷೆದಲ್ಲಿ 59ಕ್ಕೆ ಪೆಂಟಿಕೋಸ್ಟ್ ಎನ್ನತಕ್ಕಂಥದ್ದು ಇದೆ. ಅದಕ್ಕೋಸ್ಕರ ಕನ್ನಡದಲ್ಲಿ ಪಂಚಾಶತ್ಮ ಹಬ್ಬ ಎಂಬುದಾಗಿ ನಾವು ನೋಡ್ತೇವೆ. ಈ ಪಂಚಾಶತ್ಮ ಹಬ್ಬ ಏನ್ ಸೂಚಿಸಿತ್ತು ಅಂದ್ರೆ, ಯೇಸು ಸ್ವಾಮಿ ಜೀವಂತವಾಗಿ ಎದ್ದು 40 ದಿನದ ನಂತರ ಅಂತಕ್ಕಂಥ ನೋಡ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ನೋಡ್ತೇವೆ 40 ದಿವಸದ ಅಂದ್ರೆ 50ನೇ ದಿನ ಅಂದ್ರೆ 40 ದಿನ ಇಲ್ಲಿ ಯೇಸು ಸ್ವಾಮಿ ಉಳಿದು ಎತ್ತಲ್ಪಟ್ಟ ಮೇಲೆ ಪಂಚಾಶತಮ ದಿನ ಅಂದ್ರೆ ಪರಲೋಕಕ್ಕೆ ಹೋಗುವಾಗೆ 10 ದಿನ ತಕೊಂಡ ಮೇಲೆ ಪರಲೋಕಕ್ಕೆ ಹೋದ ಕೂಡಲೇ ಆತನು ಪವಿತ್ರಾತ್ಮನ ಕಳಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಪಂಚಾಶತಮ ದಿನದಲ್ಲಿ ಪವಿತ್ರಾತ್ಮ ಅಂದ್ರೆ ನಾವೆಲ್ಲರೂ ಐಕ್ಯತೆಯಿಂದ ನಾವು ಒಂದು ಸಭೆ ಆಗಿರ್ಬೇಕು, ನಾವೆಲ್ಲ ಒಂದೇ ಇದು ಆತ್ಮಿಕವಾಗಿರ್ತಕ್ಕಂಥ ದೇವಾಲಯವನ್ನು ಕಟ್ಟಲ್ಪಟ್ಟವರಾಗಿರ್ತಕ್ಕಂಥದ್ದನ್ನ ಸೂಚಿಸಿ ಇದನ್ನ ನಮ್ಮ ಪಂಚಾಶತಮ ದಿನ ಅಂದ್ರೆ ಪವಿತ್ರಾತ್ಮನ ಇಳಿದು ಬರೋದು, ಅದು ದಾಸ ದಾಸಿಯರ ಮೇಲೆ ಗಂಡು ಹೆಣ್ಣು ಮೇಲೆ ಎದ್ದರ ಮೇಲೆ ಪವಿತ್ರಾತ್ಮನ ಇಳಿದು ಬಂದು ಪ್ರವಾದಿಸುವರು ಅಂತಂದ್ರೆ, ದೇವರ ವಾಕ್ಯವನ್ನ ಅಂದ್ರೆ ಯೇಸು ಸ್ವಾಮಿ ಸಾಕ್ಷಿಯನ್ನ ನುಡಿತಕ್ಕಂತರಾಗಿರ್ತಾರೆ ಎಂಬುದಾಗಿ ಪ್ರಕಟಣೆ 19:10 ನಾನು ನೋಡ್ತಕ್ಕಂಥದ್ದಾಗಿ. ಇನ್ನೊಂದು ನಾವು 5ನೇದು ಯಾಜಕಾಂಡ 23:33-25 ತುತ್ತೂರಿ ಊದುವ ಹಬ್ಬ ಇತ್ತು ಎಂಬುದಾಗಿ ನೋಡ್ತೇವೆ. ಟ್ರಾಂಪೆಟ್ ಎಂಬುದಾಗಿ ನೋಡ್ತಕ್ಕಂದ್ರೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿಮ್ಗೆ ಕಿವಿಯಲ್ಲಿ ಹೇಳಿದೇನೆ, ನೀವು ಮಾಳಿಗೆ ಮೇಲೆ ನಿಂತು ಹೇಳ್ರಿ, ನನ್ನ ಕತ್ತಲಲ್ಲಿ ಹೇಳಿದೇನೆ, ನೀವು ಬೆಳಕಿನಲ್ಲಿ ಹೇಳ್ರಿ, ಲೋಕದ ಕಟ್ಟಕಡೆಗೂ ಹೋಗಿ ನನ್ನ ಸುವಾರ್ತೆಯನ್ನು ಸಾರಿ ಎಂಬುದಾಗಿ ಇದು ಕ್ರಿಸ್ತನ 2ನೇ ಬರಣವನ್ನು ಹೇಳ್ತಕ್ಕಂಥದ್ದನ್ನೇ ಆವಾಗಿರ್ತಕ್ಕಂಥ ತುತ್ತೂರಿ ಹಬ್ಬದ ಇವತ್ತ ಸಂದೇಶವನ್ನು ಸಾರ್ತಕ್ಕಂಥದ್ದನ್ನ ಬದಲಾವಣೆ ಹೊಂದಿರತಕ್ಕಂಥ ಬಗ್ಗೆದಲ್ಲಿ ನಾವು ನೋಡ್ತಕ್ಕಂಥದ್ದಾಗಿದೆ ಪ್ರೇರೆ. ಹೀಗಾಗಿ ಇನ್ನೊಂದು ನಾವು ಮತ್ತೊಂದು ದೋಷ ಪರಿಹಾರಕದ ದಿನದ ಹಬ್ಬ ಎಂಬುದಾಗಿ ನಾವು ನೋಡ್ತೇವೆ. ಅದು 7ನೇ ತಿಂಗಳಿನ 10ನೇ ದಿನದಲ್ಲಿ ಇಸ್ರಾಯೇಲರು ಮಾಡ್ತಿದ್ರು ಎಂಬುದಾಗಿ ನಾವು ನೋಡೋದಾಗಿದ್ದೇವೆ. ಅದು ಮಹಾಯಾಜಕನ ಮಾತ್ರ ಪವಿತ್ರ ಸ್ಥಾನ, ಮಹಾಪವಿತ್ರ ಸ್ಥಾನಕ್ಕೆ ರಕ್ತ ತೆಗೆದುಕೊಂಡು ಹೋಗ್ತಿದ್ನು ಎಂಬುದಾಗಿ ನಾವು ನೋಡ್ತಕ್ಕಂಥದ್ದಾಗಿದೆ. ಈಗ ಯೇಸು ಸ್ವಾಮಿನ ಮಹಾಯಾಜಕನಾದ ಮೇಲೆ ಇವತ್ತು 1844 ಅಕ್ಟೋಬರ್ 22 ನಮಗೆ ನೋಡ್ತೇವೆ ದಾನಿಯಲ್ಲಿ 8:14 ಮೂಲಕವಾಗಿ ಯೇಸು ಸ್ವಾಮಿ ಯಾಜಕನಿಂದ ಮಹಾಯಾಜಕನಾಗಿತ್ತು. ಆತನು ಗುಡಾರದ 2ನೇ ಭಾಗಕ್ಕೆ ಪ್ರವೇಶಿಸಿದಕ್ಕೋಸ್ಕರವಾಗಿ ಇವತ್ತು ನ್ಯಾಯ ವಿಚಾರಣೆ ನಡೀತಕ್ಕಂಥದ್ದನ್ನ ನಮಗೆ ದೋಷ ಪರಿಹಾರದ ಹಬ್ಬವನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೆನೆಸ್ತಕ್ಕಂಥದ್ದಾಗಿದೆ. 7ನೇದಾಗಿ ಪ್ರೇರೆ ಪರ್ಣಶಾಲೆ ಹಬ್ಬ ಎಂಬುದಾಗಿ ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ. ಯಾಜಕಾಂಡ 23:33-36 ನಾವು ನೋಡ್ತೇವೆ. ಇದು ಯಾಕೆ ಪರ್ಣಶಾಲೆ ಹಬ್ಬ ಮಾಡ್ತಿದ್ರು ಅಂತಂದ್ರೆ, ಆ ಟೈಮಿನಲ್ಲಿ ಅವರು ಕಣಜದಲ್ಲಿ ರಾಶಿ ಮಾಡಿರ್ತಕ್ಕಂಥ ಕಣಜದಲ್ಲಿಂದ ಆಗ್ಲಿ ಅಥವಾ ಗಿಡ ಮರಗಳಿಂದ ಹಣ್ಣು ತೆಗೆದಿರ್ತಕ್ಕಂಥದ್ದಾಗ್ಲಿ, ಅವ್ರ ಆ ಬೆಳೆಗಳನ್ನೆಲ್ಲ ಮನೆಗೆ ತಂದು ತುಂಬಿಸ್ತಕ್ಕಂಥದ ಬಗ್ಗೆದಲ್ಲಿ ಧರ್ಮೋಪದೇಶಕನ 16:13 ಹೇಳ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವಾಗಿನೇ ದೇವರು ಆತನು ಈ ಲೋಕಕ್ಕೆ ಬಂದು ನಮ್ಮನ್ನು ಎತ್ತಿಕೊಂಡು ಅಂದ್ರೆ ಕುಡುಗಲನ್ನು ಹಿಡ್ಕೊಂಡು ಬಂದು ಕೊಯ್ಲನ್ನು ಮಾಡ್ತಾನೆ, ರಾಶಿಯನ್ನ ಮಾಡ್ತಾನೆ, ಆತನು ತನ್ನ ಗೋಧಿಯನ್ನೆಲ್ಲ ತನ್ನ ಕಣಜದಲ್ಲಿ ತುಂಬಿಟ್ಟುಕೊಳ್ಳುತ್ತಾನೆ, ಮತ್ತು ಹೊಟ್ಟನ ಆರದಂತ ಬೆಂಕಿಗೆ ಹಾಕಿ ಸುಟ್ಟು ಬಿಡ್ತಾನೆ ಎಂಬುದಾಗಿ ಸ್ನಾನಿಕನಾದ ಯೋಹಾನ ಹೇಳಿರ್ತಕ್ಕಂಥ ನಮ್ಮ ನೆನಪು ಬರ್ತಕ್ಕಂಥದ್ದಾಗಿದೆ.
ಅದಕ್ಕೋಸ್ಕರವಾಗಿನೇ ಇದು ನಾವು ಪರ್ಣಶಾಲೆ ಅಂತಂದ್ರೆ ನಾವು ಒಂದು ಹುಲ್ಲಿನಿಂದ ಗುಡಿಸಲನ್ನು ಕಟ್ಟತಕ್ಕಂಥದ್ದು ಪ್ರಯಾಣದಲ್ಲಿ ತಾತ್ಕಾಲಿಕ ಗುಡಿಸಲು ಕಟ್ಟಿ ನಾವು ಪ್ರಯಾಣ ಮುಂದುವರಿಸತಕ್ಕಂತ ಅನ್ನುವ ರೀತಿಯಂತೆ ನಾವು ಈ ದೇಹದಲ್ಲಿ ಇರುವ ತನಕ ನಾವು ನರಳಾಡ್ತಾ ಇರ್ತಕ್ಕಂಥರಾಗಿರ್ತೇವೆ. ಆದ್ರೆ ಈ ದೇಹದಲ್ಲಿ ನಾವು ಸಂಪೂರ್ಣತೆಯನ್ನು ದೇವರಲ್ಲಿ ಕಂಡುಕೊಂಡಾಗೆ ಕ್ರಿಸ್ತನು ಬಂದ ಮೇಲೆ ನಾವು ಪರಲೋಕಕ್ಕೆ ಎತ್ತಲ್ಪಡ್ತಕ್ಕಂಥದ್ದನ್ನ ಸುಗ್ಗಿಯಂತೆ ನಾವು ಹೋಗ್ತೇವೆ ಎಂಬುದಾಗಿ ನಾವು ನೋಡ್ತಕ್ಕಂಥ. ಇನ್ನೊಂದಾಗಿ ಮತ್ತೀಗ ಬೇರೆ ವಿಷಯಗಳೇ ನೋಡೋಣ. ಈಗ ಏನಿತ್ತು ಅಂದ್ರೆ ಅಬ್ರಹಾಮನಿಗೆ ಸುನ್ನತಿ ಮಾಡಲ್ಪಡ್ತು ಎಂಬುದಾಗಿ ನೋಡ್ತೇವೆ. ಆದ್ರೆ ಕ್ರಿಸ್ತನು 8ನೇ ದಿನದಲ್ಲಿ ಸುನ್ನತಿ ಹೊಂದಿ ಹೆಸರು ಪಡೆದನು ಎಂಬುದಾಗಿ ನೋಡ್ತೇವೆ. ಆವಾಗ ಸುನ್ನತಿ ಏನಾಯ್ತು ಅಂದ್ರೆ ಅವನ ತೆಗೆದುಹಾಕಿ ಅವನು ಹೇಳ್ತಾನೆ ಕೊಲೊಸ್ಸೆಯ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 11-12 ವಚನದಲ್ಲಿ ದಯವಿಟ್ಟು ಯಾರಾದರೂ ಓದಿ ಓದಿ ಕೊಲೊಸ್ಸೆ 2:11-12. ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು, ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ, ಇದೇ ಕ್ರಿಸ್ತಿಯ ಸುನ್ನತಿ. ಅದಕ್ಕೋಸ್ಕರವಾಗಿ ದೀಕ್ಷೆ ಸ್ನಾನ ಮಾಡಿಕೊಳ್ಳೋದ್ರಲ್ಲಿ ಇದರ ದೀಕ್ಷೆ ಸ್ನಾನಕ್ಕೆ ಮಾರ್ಪಾಟು ಹೊಂದುತ್ತು ಎಂಬುದಾಗಿ ಹೊಸದಾಗಿ ಎಂಬುದಾಗಿ ನಾವು ನೋಡ್ತಕ್ಕಂಥದ್ದಾಗಿದೆ. ಇನ್ನೊಂದು ಮತ್ತೊಂದು ವಿಷಯ ಏನಂತಂದ್ರೆ ಈ ಲೋಕದ ಗುಡಾರ ಸೇವೆ ಅನ್ನತಕ್ಕಂಥದ್ದನ್ನ ಅವಾಗೆ ಗುಡಾರದ ಮುಂದೆ ಪಾಪಿ ಬಂದು ಕುರಿ ತಂದು ಇರ್ಬೇಕು, ಅವನ ಅದ್ರ ತಲೆ ಮೇಲೆ ಕೈ ಇಡಬೇಕು, ಯಾಜಕನು ಪ್ರಾರ್ಥನೆ ಮಾಡಬೇಕು, ಆರಾಧನ ವೈದ್ಯ ಹೀಗೆಲ್ಲ ನಾನು ನಿನ್ನೆಲ್ಲ ಹೇಳಲ್ಪಟ್ಟಿದೆ. ಆದ್ರೆ ಅದನ್ನ ಇವತ್ತೇನಾಯ್ತು ಅಂತ ನೋಡ್ತೀವಿ ಅಂತಂದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ವಚನ ನೋಡಿ, ಅದು ಒಂದು ಈಗಿನ ಕಾಲದವರಿಗೆ ಒಂದು ಒಳಾಂಗಣ ಅರ್ಥವನ್ನು ಸೂಚಿಸುತ್ತದೆ ಎಂಬುದಾಗಿ ನಾನು ನೋಡ್ತಕ್ಕಂದ್ರಾಗಿದೆ. ಅದನ್ನ ಏನು ಸೂಚಿಸುತ್ತದೆ ಅಂತಂದ್ರೆ 1:16 ನಾವು ನೋಡುವ ಹಾಗೆ ನೀವು ದೇವಾಲಯವಾಗಿದ್ದೀರಿ ಎಂಬುದಾಗಿ. ಯಾವನಾದ್ರೂ ದೇವಾಲಯನು ಅವನು ಕೆಡಿಸಿದರೆ ನಾನು ಬಂದು ಅವನನ್ನು ಸಂಪೂರ್ಣವಾಗಿ ನಾಶಪಡಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಮತ್ತು 1 ಕೊರಿಂಥ 6ನೇ ಅಧ್ಯಾಯದಲ್ಲಿ 19:20 ವಚನ ದಯವಿಟ್ಟು ಯಾರಾದ್ರೂ ಓದಿ 1 ಕೊರಿಂಥ 6:19-20 ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಅದಕ್ಕೋಸ್ಕರವಾಗಿನೇ ನಾವು ಈ ವಚನೆ ಇದು ಪ್ರಕಟಣೆ 21ರಲ್ಲಿ ನಾವು 4ನೇ ವಚನ ಕೂಡ ನಾವು ನೋಡ್ತಕ್ಕಂತರಾಗಿದ್ದೇವೆ. ದೇವರ ನಿವಾಸವು ಎಲ್ಲಿದೆ ಅಂದ್ರೆ ಅದು ಮನುಷ್ಯರಲ್ಲಿದೆ ಎಂಬುದಾಗಿ ನಾವು ನೋಡ್ತಕ್ಕಂತರಾಗಿದ್ದೇವೆ. ಪ್ರಕಟಣೆ 21ನೇ ಅಧ್ಯಾಯದಲ್ಲಿ 3ನೇ ವಚನ ನೋಡ್ತೇವೆ. ಅದಕ್ಕೆ ಆ ಪವಿತ್ರ ಸ್ಥಾನದಲ್ಲಿ ಮಂಜೂಷದ ಪೆಟ್ಟಿಗೆ ಇರ್ತಕ್ಕಂತ ಹೊತ್ತಿನಲ್ಲಿ ಅಲ್ಲಿ ದೇವರು ಇರ್ತಕ್ಕಂತ ಸನ್ನಿವೇಶ ನೋಡ್ತೇವೆ. ಅದ್ರೊಳಗೆ ಯಾಜಕ ಮಹಾಯಾಜಕ ಹೋಗ್ಬೇಕಾದ್ರೆ ಧೂಪವನ್ನು ಹಾಕಿ ಅದನ್ನು ಸಂಪೂರ್ಣವಾಗಿ ಕಾಣದ ರೀತಿಯಂತೆ ಆಗ್ಬೇಕು. ಅದ್ರದಿಂದ ಅವನು ಉಳಿತಿದ್ನು ಇಲ್ಲ ಅಂದ್ರೆ ಸಾಯ್ತಿದ್ರೆ ಎಂಬುದಾಗಿ. ಅದಕ್ಕೋಸ್ಕರ ಅಲ್ಲಿ ಈಗ ಆತನು ಹೊಸದರಲ್ಲಿ ನಮ್ಮ ದೇಹ ಅಂತಕ್ಕಂತ ಗುಡಾರವನ್ನು ಮಾಡೋದು ಎಂಬುದಾಗಿ ನಾವು ನೋಡ್ತಕ್ಕಂಥ. ಅದಕ್ಕೋಸ್ಕರವಾಗಿನೇ ಇಬ್ರಿಯ 9:9 ವಚನದಲ್ಲಿ ಅದನ್ನ ಈಗಿನ ಒಂದು ಒಳಗಣ ಅರ್ಥವನ್ನು ಸೂಚಿಸ್ತಾ ಎಂಬುದಾಗಿ ನಾವು ನೋಡ್ತಕ್ಕಂದ್ರಾಗಿದ್ದೇವೆ. ಪ್ರಿಯರೇ, ನಮಗೆ ಈಗ ಇನ್ನೊಂದು ನಾವು ನೋಡ್ತಕ್ಕಂದ್ರಾಗಿದ್ದೇವೆ. ದಶಾಗ್ನಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕಲ್ಲಿನ ಮೇಲೆ ಇತ್ತು ಎಂಬುದಾಗಿ ನೋಡ್ತಕ್ಕಂದ್ರಾಗಿದ್ದೇವೆ. ಅವು ಕಲ್ಲಿನ ಮೇಲೆ ಇರೋದ್ರಿಂದ ನಮಗೆ ಮರಣವನ್ನು ಸೂಚಿಸುತ್ತೆ ಎಂಬುದಾಗಿ ನೋಡ್ತಕ್ಕಂದ್ರೆ ಯೇಸು ಸ್ವಾಮಿ ಸಿಲುಬೆದ ಮೇಲೆ ಏರಿದ ಮೇಲೆ ಕಲ್ಲಿನ ಮೇಲೆ ಇರ್ತಕ್ಕಂಥ ಹಲಿಗೆಯನ್ನು ತೆಗೆದು ಎಂಬುದಾಗಿ ನೋಡ್ತೇವೆ. ಅವುಗಳನ್ನ ಹೃದಯ ಅನ್ನತಕ್ಕಂಥ ಹಲಿಗೆ ಮೇಲೆ ಬರೆದು ಎಂಬುದಾಗಿ ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ. ಮೋಶೆಯನ್ನು ಬರೆದಿರ್ತಕ್ಕಂಥ ಧರ್ಮಶಾಸ್ತ್ರವನ್ನು ನಮಗೆ ಅದನ್ನು ನಮಗೆ ಪಾಪಗಳನ್ನು ಸೂಚಿಸ್ತಕ್ಕಂಥದ್ದಾಗಿತ್ತು. ಅದನ್ನು ತೆಗೆದುಹಾಕುದನ್ನು ಸಿಲುಬೆದ ಮೇಲೆ ತೆಡ್ದು ಎಂಬುದಾಗಿ ನಾವು ನೋಡ್ತಕ್ಕಂದ್ರೆ ಕೊಲೊಸ್ಸೆ 2:14 ಅದಕ್ಕೆ ದಯವಿಟ್ಟು ನೀವು ಯಾರಾದ್ರೂ ಈ ಒಂದು ವಾಕ್ಯ ಓದ್ಬೇಕು ಎಂಬುದಾಗಿ ಕೇಳ್ತೇವೆ. 2ನೇ ಕೊರಿಂಥ 3:2-3 2ನೇ ಕೊರಿಂಥ 3:2-3 ನೀವೇ ನಮ್ಮ ಯೋಗ್ಯತಾ ಪತ್ರ, ಅದು ನಮ್ಮ ಹೃದಯಗಳಲ್ಲೇ ಬರೆದಿದೆ. ಆ ಪತ್ರವನ್ನು ಎಲ್ಲರೂ ಬಲ್ಲರು, ಎಲ್ಲರೂ ಓದುತ್ತಾರೆ. ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದರೆಂಬುದು ಪ್ರತ್ಯಕ್ಷವಾಗಿಯೇ ಇದೆ. ಅದು ಮಸೆಯಿಂದ ಬರೆದದ್ದಲ್ಲ, ಜೀವವುಳ್ಳ ದೇವರ ಆತ್ಮನಿಂದಲೇ ಬರೆದದ್ದು. ಕಲ್ಲಿನ ಮೇಲೆ ಅಲ್ಲ, ಮನುಷ್ಯನ ಹೃದಯಗಳೆಂಬ ಹಲಗೆಗಳ ಮೇಲೆ ಬರೆದದ್ದು. ಟೆನ್ ಕಮ್ಯಾಂಡ್ಮೆಂಟ್ಸ್ ಕಲ್ಲಿನ ಮೇಲೆ ಬರೆದಿದ್ದು, ಈಗ ಕಲ್ಲಿನ ಮೇಲೆ ಇಲ್ಲ, ಈಗ ಮನುಷ್ಯನ ಹೃದಯದಲ್ಲಿ ಅನ್ನೋದಾಗಿ ನಾವು ನೋಡ್ತಕ್ಕಂತರಾಗಿದ್ದೇವೆ. ನಾವು ಇಬ್ರಿಯರಿಗೆ ಬರೆದಿರ್ತಕ್ಕಂಥ ಪತ್ರಿಕೆಯಲ್ಲಿ ಕೂಡ ನಾವು ನೋಡ್ತಕ್ಕಂತರಾಗಿದ್ದೇವೆ. 10ನೇ ಅಧ್ಯಾಯದ 9ನೇ ವಚನದಲ್ಲಿ ಕೂಡ ನೋಡ್ತಕ್ಕಂತರಾಗಿದ್ದೇವೆ. ಅವು ಎರಡು ಆಜ್ಞೆಗಳನ್ನ ನಮ್ಗೆ ಎಲ್ಲಿ ಬರ್ತಿದ್ದಾನೆ ಅಂತಂದ್ರೆ ಹೃದಯದ ಮೇಲೆ ಬರ್ದಿದ್ದಾನೆ ಎಂಬುದಾಗಿ ನಾವು ಆ ವಾಕ್ಯವನ್ನು ನಾವು ನೋಡ್ತಕ್ಕಂತರಾಗಿದ್ದೇವೆ ಪ್ರೇರೆ. ಅದಕ್ಕೋಸ್ಕರವಾಗಿ ಆ 10 ಕಮೆಂಡ್ಮೆಂಟ್ಸ್ ಶಿಲಾಶಾಸನವನ್ನು ಈಗ ಹೃದಯ ನಮ್ಮ ಹೃದಯ ಆಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂತರಾಗಿದ್ದೇವೆ.
ಯಾಜಕ ಕಾಂಡ ಒಂದನೇ ಅಧ್ಯಾಯದ ಏಳನೇ ವಚನದಲ್ಲಿ ಈ ಯಜ್ಞಗಳನ್ನೆಲ್ಲ ಏನ್ ಮಾಡಿದನು ದೇವರು ಅಂತಂದ್ರೆ ಎಲ್ಲವನ್ನು ತೆಗೆದು ಹಾಕುದನು ಎಂಬುದಾಗಿ ನಾವು ನೋಡ್ತಕ್ಕಂತಾಗಿದೆ. ಯಾವ್ದು ಈಗ ಯಜ್ಞ ಮಾಡ್ತಕ್ಕಂಥದ್ದು ಯಾವ್ದು ಇರ್ಬೇಕು ಅಂತಕ್ಕಂಥದ್ದ ಒಂದು ಇನ್ನೂ ಒಂದು ಎರಡು ವಾಕ್ಯಗಳ ನೀವು ಓದಬೇಕು ಎಂಬುದಾಗಿ ಕೇಳ್ತೇವೆ. ರೋಮಾಪುರದ ಬರ ಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನ ರೋಮಾಪುರ 12:1 ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೋಡಿ, ಯಾಜಕರನ್ನ 1ನೇ ಅಧ್ಯಾಯದಿಂದ 7ನೇ ವಚನ ತನಕ ಏಳನೇ ಅಧ್ಯಾಯ ತನಕ ನಾವು ನೋಡ್ತಕ್ಕಂದ್ರೆ ಐದು ತರದ ಯಜ್ಞಗಳನ್ನು ನೋಡ್ತಕ್ಕಂತರಾಗಿದ್ದೇವೆ. ಈಗ ನಮ್ಮ ನಮ್ಮ ದೇಹಗಳನ್ನೇ ಮೆಚ್ಚುಗೆಯಾಗಿ ಮೀಸಲಾಗಿಯೂ ಸಜೀವವಾಗಿರ್ತಕ್ಕಂಥ ರೀತಿಯಂತೆ ದೇವರಿಗೆ ಅರ್ಪಿಸಬೇಕು ಎಂಬುದಾಗಿ ಇನ್ನೂ ಅನೇಕ ವಚನಗಳಿವೆ. ನಾ ಇನ್ನೊಂದು ವಚನ ಕೊಡ್ತೀನಿ ಅಷ್ಟೇ ಸಾಕು. ಇನ್ನೊಂದು ವಚನ ದಯಮಾಡಿ ಓದಿ, ಇಬ್ರಿಯರಿಗೆ ಬರೆದಂತ ಪತ್ರಿಕೆ 15:13 ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಇದಲ್ಲದೆ ಆತನಿಗೆ ಕರ್ತನೆ ಅಂತಕ್ಕಂಥದ್ದು ಬಾಯಿಂದ ಅರ್ಪಿಸ್ತದೆ ನಮ್ದು ಯಜ್ಞ. ಇನ್ನೊಂದು ಮತ್ತೆ ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಆಮೇಲೆ ನೋಡಿ, ಈ ರೀತಿ ಯಜ್ಞನ ನಮಗೆ ಇವತ್ತಿನ ದಿನ ನೋಡ್ತೇವೆ. ಸ್ತೋತ್ರ ಹೇಳ್ತಕ್ಕಂಥದ್ದು, ದೇವರಿಗೆ ಸ್ತೋತ್ರ ಗೀತೆ ಹಾಕ್ತಕ್ಕಂಥದ್ದು ಎಂಬುದಾಗಿ ಕೂಡ ನೋಡ್ತೀವಿ. ಕೊನೆಯದಾಗಿ ನಾವು ನೋಡೋಣ ರೋಮಾಪುರದಲ್ಲಿ ಬರೆದಂತ ಪತ್ರಿಕೆ 8:1-3 ಆದದ್ದರಿಂದ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ, ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿಮ್ಮನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ಅದು ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ಪರಿಣಾಮದಿಂದ ಅದು ನಿರ್ಬಲವಾಗಿದ್ದಕ್ಕೋಸ್ಕರವಾಗಿ ಅದು ಯಾವುದು ಕಾರ್ಯ ಮಾಡ್ಬೇಕು ಆಗ್ಲಿಲ್ಲ. ಅದನ್ನ ಯೇಸು ಸ್ವಾಮಿನೇ ಅದನ್ನ ಕೆಲಸ ಮಾಡಿದನು ಎಂಬುದಾಗಿ, ತಂದೆಯಾದ ದೇವರನ್ನೇ ತನ್ನ ಮಗನನ್ನ ಕಳಿಸಿ ಆ ಕಾರ್ಯವನ್ನು ಮಾಡಿದನು ಎಂಬುದಾಗಿ ನಾವು ನೋಡ್ತಕ್ಕಂತೇವೆ. ಯಾವ ರೀತಿ ಅದನ್ನು ಆಯ್ತು ಅಂತಂದ್ರೆ ಪ್ರಿಯರೇ, ಗಲಾತ್ಯದಲ್ಲಿ ಬರೆದ ಪತ್ರಿಕೆ 5:19 ಈ ಶರೀರಾಧೀನ ಸ್ವಭಾವ ಹೇಗಿದೆ ಎಂಬುದಾಗಿ ನೋಡೋಣ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವು ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೆಡಿತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಜಗಳ, ಪಟಕಿತ್ತು, ಸಿಟ್ಟು, ಕಕ್ಷಭೇದ, ಭಿನ್ನ ಮತ, ಮತ್ಸರ, ಕುಡಿಕತನ, ದ್ವಂದ್ವತನ ಇಂಥವುಗಳೇ ಎಂಬುದಾಗಿ. ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ಹಿಂದೆ ಹೇಳಿದಂತೆ ಈಗಲೂ ಹೇಳುತ್ತೇನೆ ಎಂಬುದಾಗಿ ಪೌಲ್ ಹೇಳ್ತಕ್ಕನಾಗಿದ್ದಾರೆ. ಇದಕ್ಕೋಸ್ಕರವಾಗಿನೇ ಯಾವುದು ಕಾರ್ಯವನ್ನು ಸಾಧಿಸ್ಲಿಕ್ಕೆ ಧರ್ಮಶಾಸ್ತ್ರವಾಗಲಿ ಮೊದಲಿರ್ತಕ್ಕಂಥ ಯಾಜಕರಾಗ್ಲಿ ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲವೋ ಅದನ್ನ ಯೇಸು ಸ್ವಾಮಿನೇ ಅದನ್ನ ಪರಿಪೂರ್ಣವಾಗಿ ಮಾಡಿದ್ದಾನೆ ಎಂಬುದಾಗಿ ಇಂದಿನ ಪಾಠದಲ್ಲಿ ನಾವು ನೋಡ್ತಕ್ಕಂತರಾಗಿದ್ದೇವೆ. ಈ ವಾಕ್ಯವನ್ನು ಎಲ್ಲರೊಂದಿಗಿದ್ದು ಆಶೀರ್ವಿಸಲಿ ಎಂಬುದಾಗಿ ಪ್ರಾರ್ಥಿಸ್ಕೊಳ್ಳೋಣ. ದೇವ್ರ ನಾಮ ಸ್ತೋತ್ರವಾಗಲಿ. ಆಮೇನ್ ಆಮೇನ್. ದೇವ್ರ ನಾಮಕ್ಕೆ ಸ್ತೋತ್ರ. ಒಳ್ಳೆಯ ಒಂದು ನಮ್ಗೆ ಕೊಟ್ಟಿರ್ತಕ್ಕಂತ ಸಮಯವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಮ್ಗೆ ಮಾಡಿದ್ದಾರೆ. ಧನ್ಯವಾದಗಳು ಬೋಧಕರೇ, ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ನಾವು ಚರ್ಚಾ ಸಮಯಕ್ಕೆ ನಾವು ಬರೋಣ. ಚರ್ಚಾ ಸಮಯಕ್ಕೆ ನಿಮ್ಮಲ್ಲಿ ಏನಾದರೂ ಈ ಒಂದು ಒಬ್ಬ ಕಾರ್ಯಸಾಧಕನಾದ ಯಾಜಕ ಅನ್ನುವಂಥ ವಿಷಯನ ಕುರಿತು ನಿಮ್ಮಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು, ಅಥವಾ ನಿಮ್ಮ ಅನಿಸಿಕೆ ಇದ್ರೂ ಸಹ ನೀವು ಮಾತಾಡ್ಬೋದು. ಏನಾದ್ರೂ ನಿಮ್ಮ ಆಲೋಚನೆಗಳು, ನಿಮ್ಮ ಅನಿಸಿಕೆ ಏನಾದ್ರು ಇದೆಯಂತೀರಾ? ಪ್ರಶ್ನೆಗಳೇನಾದರೂ